ಪ್ರಿಯತವರ್ಷಿಣಿ. ಅತ್ತೆ ನನಗೂ ಏನಾದರೂ ಕೆಲಸ ಹೇಳಿ, ಮಾಡ್ತೀನಿ. ಸರಿ, ಮನೆ ಅಲಂಕಾರ ಮಾಡೋ ಜವಾಬ್ದಾರಿ ನಿಂದು. ಮನೆ ನೋಡಕ್ಕೆ ಚೆನ್ನಾಗಿದ್ರೆ ಬಂದವ್ರ ಮನಸ್ಸಿಗೂ ಖುಷಿಯಾಗುತ್ತೆ. ಈ ಮನೇನ ಅಲಂಕಾರ ಮಾಡೋದಕ್ಕಿಂತ ಹೂ ಹಣ್ಣು ರೆಡಿ ಮಾಡೋದೇ ಸುಲಭವಾದ ಕೆಲಸ. ಅತ್ತೆ ಅಮೃತಾಗಿ ಹೇಳಿದ್ರಲ್ಲ, ಆ ಕೆಲಸ ನಾನೇ ಮಾಡ್ತೀನಿ. ನನಗೆ ಆ ಕೆಲಸ ತುಂಬ ಚೆನ್ನಾಗಿ ಗೊತ್ತಿದೆ. ಬೇಡ, ಅದು ಅಮೃತಾನೇ ಮಾಡಲಿ. ನೀನು ನಿನಗೆ ವಹಿಸಿರೋ ಕೆಲಸನೇ ಮಾಡು. ಅಮೃತ ಯಾವ ಕೆಲಸ ಕೊಟ್ಟರೂ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಅವಳಿಗೆ ಆ ಜವಾಬ್ದಾರಿ ಕೊಟ್ಟಿರೋದು. ಅಷ್ಟೇ ಅಲ್ಲ ವರ್ಷ, ಇಡೀ ಮನೇನ ಚೆನ್ನಾಗಿ ಒರೆಸಿ ಪಳ ಪಳ ಅಂತ ಹೊಳಿಯೋ ಥರ ನೀನು ಮಾಡಬೇಕು. ಅರ್ಥ ಆಯ್ತಾ? ಅಮೃತ ನನ್ನ ಜೊತೆ ಬಾ. ವರ್ಷ, ಶಕುಂತಲನ ಮೆಚ್ಚಿಸೋದಿಕ್ಕೆ ನಿನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇಡೀ ಮನೇನ ನೀಟಾಗಿ ಕನ್ನಡಿ ಥರ ಹೊಳೆಯೋ ಹಾಗೆ, ಬಂದವರಿಗೆ ಇಷ್ಟ ಆಗೋ ಹಾಗೆ ನೀನು ಮಾಡಬೇಕು. ಸರಿನಾ? ಸರಿಯತ್ತೆ. ಶಾಂತಲ ಬಾಮ್ಮ, ನಮಗೆ ಬೇರೆ ಕೆಲಸ ಇದೆ, ನಡಿ. ಇಡೀ ಮನೆ ಕ್ಲೀನ್ ಮಾಡೋ ಹೊತ್ತಿಗೆ ನನ್ನ ಹೆಣ ಬಿದೋಗುತ್ತೆ. ಯಾವುದೇ ಶುಭ ಕಾರ್ಯ ಮಾಡಬೇಕಾದರೂ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು, ಹೂವು ಇದೆಲ್ಲ ತಟ್ಟೆನಲ್ಲಿ ಇಡಬೇಕು. ಇದು ನಿನಗೆ ಗೊತ್ತಿರುತ್ತೆ ಅಂತಾನೆ ಈ ಜವಾಬ್ದಾರಿ ನಿನಗೆ ವಹಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಯಾವುದೇ ವಸ್ತು ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಕಡಿಮೆ ಆಗಬಾರ್ದು. ಬಾ ಕೋಮಲ್. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೆ ನನ್ನ ಪರ್ಮಿಷನ್ ಬೇಕಾ? ಏನಮ್ಮ ಹೇಳು. ಕೋಮಲ್, ಅಮೃತ ಹೊರಗಿನವಳಲ್ಲ, ನಿನಗೆ ಅತ್ತಿಗೆ, ಹೆಚ್ಚಾಗಿ ಈ ಮನೆ ಹಿರಿಯ ಸೊಸೆ. ಈ ಮನೆಯಲ್ಲಿ ನಡೆಯೋ ಎಲ್ಲ ವಿಷಯಗಳು ಇವಳಿಗೆ ಸಂಬಂಧಪಟ್ಟಿರುತ್ತೆ. ಪರವಾಗಿಲ್ಲ ಹೇಳು. ಅಮ್ಮ, ನಂಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಏನಂತೆ? ಈಗಲೇ ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದೆ. ಈಗ ಬೇಡ ಅಂದ್ರೆ ಏನರ್ಥ? ಅಮ್ಮ, ಅದು ನಾನು ಓದ್ತಾ ಇದ್ದೀನಲ್ವಾ, ನನ್ನ ಎಜುಕೇಶನ್ ಆಗ್ಲಿ ಅಂತ, ಅಲ್ಲಿ ತನಕ ನನಗೆ ಮದುವೆ ಬೇಡ. ನಿನಗೆ ಓದೋದ್ರಲ್ಲಿ ಅಷ್ಟೊಂದು ಆಸಕ್ತಿ ಇದ್ರೆ ಮದುವೆ ಆದ್ಮೇಲೂ ಓದೋದನ್ನ ಮುಂದುವರೆಸು. ನಾನ್ ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ. ಅದು ಹಾಗಲ್ಲ ಅಮ್ಮ. ನೋಡು ಕೋಮಲ್, ನಿನ್ನ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಕಾರಣ ಆದರೆ ನಾನು ಮಾತಾಡಿ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೇನು ಸಮಸ್ಯೆ ನಿನಗೆ? ಮದುವೆ ಅಂದ ತಕ್ಷಣ ಹೆಣ್ಣು ಮಕ್ಕಳ ಮುಖದಲ್ಲಿ ಎಂಥ ಸಂಭ್ರಮ ಇರಬೇಕು. ಅದು ಬಿಟ್ಟು ನೀನು ಹೀಗಿದ್ರೆ ನಾಳೆ ನೋಡೋಕೆ ಬರೋರಿಗೆ ಬೇಜಾರಾಗುತ್ತೆ. ಕೋಮಲ್, ಅದು ನನಗಿಷ್ಟ ಆಗಲ್ಲ. ಅಷ್ಟೇ ಅಲ್ಲ, ಬೇರೆಯವ್ರ ಮನೆಯಿಂದ ಚಿನ್ನದಂಥ ಸೊಸೆನೆ ತರೋದು ಮಾತ್ರ ಅಲ್ಲ, ನಾವು ನಮ್ಮ ಮಗಳನ್ನ ಬೇರೆಯವ್ರ ಮನೆಗೆ ಚಿನ್ನದಂಥ ಸೊಸೆಯಾಗಿ ಕಳಿಸ್ಕೊಡೋ ಯೋಗ್ಯತೆ ಇದೆ ಅಂತ ಎಲ್ರಿಗೂ ಗೊತ್ತಾಗಬೇಕು.
ಸರಿ, ಈಗ ನೀನು ಹೊರಡು. ಅಮೃತ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅಯ್ಯೋ, ನಾಳೆ ಕೋಮಲ್ನ ನೋಡೋಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ಅದಕ್ಕೆ ಇದನ್ನೆಲ್ಲ ಪರ್ಚೇಸಿಂಗ್ ಮಾಡಕ್ಕೆ ಅಂತ ನನ್ನನ್ನು ಕಳಿಸಿದ್ರು, ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ ಅಮ್ಮ? ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ನೋಡಿಲಿ, ಪರ್ಚೇಸಿಂಗ್ ನಲ್ಲಿ ದುಡ್ಡು ಉಳಿಸಿ ನಿನಗೆ ಅಂತ ಈ ಸೀರೆ ತಂದಿದ್ದೀನಿ. ಅಯ್ಯೋ, ಎಷ್ಟು ಚೆನ್ನಾಗಿದೆ! ಎಷ್ಟೇ ಕೊಟ್ಟೆ? 3,000 ನಮ್ಮ. ಇನ್ನೂ ಜಾಸ್ತಿ ರೇಟಿಂದ ತಂದ್ಕೊಡ್ಬೇಕು ಅಂತ ಆಸೆ ಇತ್ತು, ಆದರೆ ಇದಕ್ಕೆ ದುಡ್ಡು ಅಡ್ಜಸ್ಟ್ ಮಾಡೋದ್ರಲ್ಲ ಸಾಕಾಗೋಯ್ತು. ಇನ್ನು ಮನೆಗೆ ಹೋಗಿ ಏನಾದರೂ ಸುಳ್ಳೆ ಕಾಯಿ ಮ್ಯಾನೇಜ್ ಮಾಡಬೇಕು. ಹಾಗಂದ್ರೇನು, ನಿನ್ನ ಸ್ವಂತಕ್ಕೆ ಅಂತ ಏನು ಖರ್ಚು ಮಾಡೋ ಹಾಗಿಲ್ವಾ? ಅದನ್ನು ಯಾಕೆ ಕೇಳ್ತೀಯ ಅಮ್ಮ? ನಾನು ಮನೇಲಿ ಕೆಲಸದವಳ ಥರ ಆಗ್ಬಿಟ್ಟಿದ್ದೀನಿ. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು, ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ವರ್ಷ, ಯಾಕಮ್ಮ ಅಳ್ತಿದ್ಯಾ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನೋಡು, ಇನ್ನು ಸ್ವಲ್ಪ ದಿನ ತಾಳು. ನಮ್ಮ ಪ್ಲಾನ್ಗಳೆಲ್ಲ ಸಕ್ಸಸ್ ಆಗಿ ಆ ಅಮೃತ ಮನೆ ಬಿಟ್ಟು ಹೋದ್ಮೇಲೆ ನೀನೇ ತಾನೇ ಆ ಮನೆಗೆ ರಾಣಿ? ಅದೆಲ್ಲ ನಮ್ಮ ರಮೇನಮ್ಮ. ನಾವು ಹಾಕಿದ ಪ್ಲಾನ್ ಒಂದು ಸಕ್ಸಸ್ ಆಗ್ತಿಲ್ಲ. ಒಂದ್ ಕಡೆ ಆ ಅಮೃತ ನಮ್ಗೆ ಉಲ್ಟಾ ಹೊಡಿತಿದ್ದಾಳೆ, ಇನ್ನೊಂದ್ ಕಡೆ ನಮ್ಮ ಅತ್ತೆ ಆ ಮುದುಕಿ ಸೇರ್ಕೊಂಡು ಅವಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ನಿಮ್ಮ ಅತ್ತೆನ? ಅವ್ರಿಗೆ ನಮ್ಮ ಪ್ಲಾನ್ಗಳು ಹೇಗೆ ಗೊತ್ತಾಗ್ತಾ ಇದೆ? ಅಮೃತ ಏನಾದರೂ ಹೇಳ್ತಿದ್ದಾಳ? ಅದೇನೋ ಗೊತ್ತಿಲ್ಲ, ಆದರೆ ಇತ್ತೀಚೆಗೆ ಆ ಶಕುಂತಲಾ ದೇವಿನೂ ಅವಳ ಸಪೋರ್ಟ್ಗೆ ನಿಂತ್ಬಿಟ್ಟಿದ್ದಾಳೆ. ನಿನ್ನೆ ಇವತ್ತು ಎಲ್ಲ ಏನಾಯ್ತು ಗೊತ್ತಾ? ಏನಾಯ್ತು? ಮತ್ತೆ ಶಕುಂತಲ ಅದನ್ನು ನೋಡಿದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಆ ಶರ್ಟ್ನ ನಾನೇ ಒಗ್ದಾಕ್ತೆ. ಅಲ್ಲಿ ಈ ರೀತಿ ಎಲ್ಲ ನಡೀತಿರೋವಾಗ ನಾವೇನು ಮಾಡೋಕ್ಕಾಗುತ್ತೇಳು? ಓಹೋ, ಪರಿಸ್ಥಿತಿ ನಾನು ಅಂದ್ಕೊಂಡಿದ್ದಷ್ಟು ಸುಲಭವಾಗಿಲ್ಲ. ಇನ್ಮೇಲೆ ನಾನು ಅವರೆಲ್ರಿಗೂ ಸೇರಿಸಿ ಬ್ರಹ್ಮಾಸ್ತ್ರನೇ ಬಿಡಬೇಕು. ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ನನಗೆ ತುಂಬ ಆಸೆ ಹುಟ್ಟಿಸಿ ಆ ಮನೆಗೆ ಸೊಸೆಯಾಗಿ ಕಳಿಸಿದ್ಯಾ. ನಾನು ಆ ಮನೇಲಿ ರಾಣಿ ಥರನೇ ಇರಬೇಕು. ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ಯೋಚನೆ ಮಾಡಬೇಡ ವರ್ಷ. ಈ ಯಶೋದಾಗೆ ಸಮಸ್ಯೆಗಳನ್ನ ಸೃಷ್ಟಿಸೋದು ಗೊತ್ತು, ಎದುರಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದು ಗೊತ್ತು. ಅಯ್ಯೋ, ಮನೆಯಿಂದ ಯಾವುದೋ ಫೋನ್ ಬರ್ತಿದೆ. ಹಲೋ ವರ್ಷ, ಮನೆಯಲ್ಲಿ ಕೆಲಸ ತುಂಬ ಇದೆ. ಇಷ್ಟೊತ್ತಾದ್ರೆ ಇನ್ನು ಮಾರ್ಕೆಟಲ್ಲಿ ಏನ್ ಮಾಡ್ತಿದ್ಯಾ? ಇನ್ನೊಂದೆರಡು ಸಾಮಾನುಗಳನ್ನ ಪರ್ಚೇಸ್ ಮಾಡಿಬಿಟ್ರೆ ಆಯ್ತು, ಬೇಗ ಬಂದ್ಬಿಡ್ತೀನಿ. ಮತ್ತೆ ನಾನು ಫೋನ್ ಮಾಡೋ ತರ ಮಾಡ್ಕೋಬೇಡ, ಬೇಗ ಬಂದ್ಬಿಡು. ಆ ಶಾಂತಲಾ, ಆ ಕೆಲಸ ಆಗೋಯ್ತಾ? ಅದೇನೋ ಗಾದೆ ಹೇಳ್ತಾರಲ್ಲ, ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಅಂತ. ಹಾಗಾಗಿದೆ ನನ್ನ ಸ್ಥಿತಿ. ಹೆಜ್ಜೆ ಹೆಜ್ಜೆಗೂ ಆ ಶಕುಂತಲಾ ದೇವಿ ನನ್ನ ಕಾಡ್ತಾನೆ ಇರ್ತಾಳೆ. ನರ್ಕ ಅನ್ಸ್ಬಿಟ್ಟಿದೆ ಅವಳ ಸಹವಾಸ. ವರ್ಷ, ನಾಳೆ ಕೋಮಲ್ನ ನೋಡೋದಕ್ಕೆ ಹುಡುಗನ ಮನೆಯವ್ರು ಬರ್ತಿದಾರಲ್ವಾ? ಹ್ಮ್. ಹಾಗಾದ್ರೆ ನಾಳೆ ನಾನು ಹೇಳ್ದಾಗೆ ಮಾಡು. ಏನಮ್ಮ ಅದು? Oh,
ಗೊತ್ತಾಯ್ತಲ್ಲ ವರ್ಷ ನಾನು ಹೇಳಿದ್ದು. ಆಯ್ತಮ್ಮ, ಇದು ಒಂದು ಆಗ್ಬಿಡ್ಲಿ, ನೀನು ಹೇಳ್ದಾಗೆ ಮಾಡ್ತೀನಿ. ಕೋಮಲವರೇ. ಏನು? ನಿಮ್ಮನ್ನು ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಗೊತ್ತಾದಾಗಿಂದ ನೀವು ತುಂಬ ಯೋಚನೆಯಲ್ಲಿದ್ದೀರಾ. ನಾನು ಅದನ್ನು ಗಮನಿಸ್ತಾನೆ ಇದ್ದೀನಿ. ಆದರೆ ನಿಮ್ಮ ಚಿಂತೆ ಕಾರಣ ಏನು ಅಂತ ನೀವು ಅತ್ತೆಯವ್ರ ಹತ್ರ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಆದರೆ ಇಷ್ಟಕ್ಕೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಅತ್ತೆಯವರು ನಿಮ್ಮ ಆಸೆಗಳಿಗೆ ಖಂಡಿತ ಅಡ್ಡಿ ಬರೋಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ, ನಿಮ್ಮ ಓದಿಗೆ ಬೆಂಬಲ ಕೊಡುವಂಥವ್ರಿಗೆ ನಿಮಗೆ ಮದುವೆ ಮಾಡಿಕೊಡ್ತಾರೆ. ನಾನು ಅದನ್ನೇ ಆ ದೇವ್ರ ಹತ್ರ ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್. ಆದರೆ ನೀವು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ನೀವು ನಿಮ್ಮ ಜೀವನ ಸರಿ ಮಾಡ್ಕೊಳ್ಳೋ ಬಗ್ಗೆ ಗಮನ ಕೊಡಿ. ತುಂಬಾ ಥ್ಯಾಂಕ್ಸ್. ಆದ್ರೆ ನೀವು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ನೀವು ನಿಮ್ಮ ಜೀವನ ಸರಿ ಮಾಡ್ಕೊಳ್ಳೋ ಬಗ್ಗೆ ಗಮನ ಕೊಡಿ. ನಿಮ್ಮಿಂದ ನಮ್ಮಣ್ಣನ ಸಂತೋಷ, ಜೀವನ ಹಾಳಾಗ್ತಿದೆ ಅನ್ನೋದು ನಿಮಗೂ ಗೊತ್ತಿರಲಿ. ನಿಮ್ಮನ್ ಮದುವೆ ಆದ್ಮೇಲೆ ಅವ್ನು ಒಂದಿನಾನು ಸಂತೋಷವಾಗಿದ್ದದನ್ನ, ಅವ್ನ ಮುಖದಲ್ಲಿ ನಗು ಇದ್ದದನ್ನ ನಾನು ನೋಡೇ ಇಲ್ಲ. ನಿಮಗ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನಾನು ಸಂತೋಷವಾಗಿರ್ಬೇಕು ಅಂದ್ರೆ ನನಗೊಂದು ಆಸೆ ಇದೆ. ಏನ್ ಗೊತ್ತಾ? ನಾನ್ ಮದುವೆ ಆಗಿ ಈ ಮನೆಯಿಂದ ಹೋಗೋಕ್ ಮುಂಚೆ ಅಣ್ಣನ್ ಮುಖದಲ್ಲಿ ಸಂತೋಷ, ನಗು ನೋಡ್ಬೇಕು. ಆ ಕೆಲ್ಸ ನಿಮ್ಮಿಂದ ಸಾಧ್ಯ ಆದ್ರೆ ಅದೇ ನನಗ್ ಖುಷಿ. ಅದು ಬಿಟ್ಟು ಈ ತರ ಸೋಗಿನ ಮಾತುಗಳನ್ನಾಡಿದ್ರೆ ನಾನು ಖಂಡಿತ ಸಂತೋಷ ಆಗಲ್ಲ. ನಂದಿ ಹಂಗ ನಮ್ಮಮ್ಮನ ಹತ್ರ ಹೋಗಿ ಮಾತಾಡಕ್ಕೂ ಬಿಡಲ್ಲ ಇವರು. ಏನು ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿರೋ ಥರ ನೀನು ಬರೆದೊರ್ತು ಕೆಲಸನೇ ಆಗಲ್ಲ ಅನ್ನೋ ಥರ ಫೋನ್ ಮಾಡ್ತಾರೆ. ಕೆಲ್ಸಕ್ಕೆ ಮಾತ್ರ ನಾನು ಬೇಕು, ಹೊತ್ಕೊಂಡು ಮೆರೆಸೋದಕ್ಕೆ ಅಮೃತ ಬೇಕು. ಏನು ವರ್ಷ, ನಾನು ಯಾವಾಗ ಬಂದರೂ ಬೇಜಾರಲ್ಲಿ ಕೂತಿರ್ತೀಯ, ಇವತ್ತು ಹೀಗೇನಾ? ಹಾಗೇನಿಲ್ವಲ್ಲ, ಬೇಜಾರು ಮಾಡ್ಕೊಳ್ಳೋಕೆ ಏನಾಗಿದೆ? ಅದು ಇಂಥ ಮನೆಗೆ ಸೊಸೆಯಾಗಿ ಬಂದಮೇಲೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಅದು ನಿಜನೇ. ಆದ್ರೂ ನಿನ್ ಮುಖದಲ್ಲಿ ಆ ಸಂಭ್ರಮನೇ ಇಲ್ವಲ್ಲ? ಸಂಭ್ರಮನ? ಯಾಕೆ? ಯಾಕೆ ಅಂದ್ರೆ ನಾಳೆ ಕೋಮಲ್ನ ನೋಡಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದಾರೆ ಅಂದ್ರೆ ಅದು ಸಂಭ್ರಮ ಪಡೋ ವಿಷಯ ಅಲ್ವಾ? ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಕೋಮಲ್ ಇನ್ನೂ ನಮ್ಮ ಮನೇಲಿ ಚಿಕ್ಕ ಹುಡುಗಿ ತರ ಓಡಾಡ್ಕೊಂಡಿದ್ದಾಳೆ. ಅವಳಿಗೆ ಮದುವೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅವಳನ್ನ ಮದುವೆ ಆಗೋ ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು. ಅವಳು ಹೀಗೆ ಯಾವಾಗಲೂ ನಗ್ನಾಗ್ತಾ ಸಂತೋಷ ಆಗಿರ್ಬೇಕನ್ನೋದೇ ನನ್ನ ಆಸೆ. ನೀವು ಬಿಡಿ, ಯಾವಾಗಲೂ ಮತ್ತೊಬ್ಬರ ಸಂತೋಷದಲ್ಲಿ ನಿಮ್ಮ ಸಂತೋಷ ಕಾಣೋರು. ವರ್ಷ, ನಾವು ಬೇರೆಯವ್ರು ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಟ್ಟರೇನೆ ಆ ದೇವರು ನಮ್ಗೆ ಇನ್ನೂ ಜಾಸ್ತಿ ಸಂತೋಷ ಕೊಡ್ತಾನಂತೆ. ಅದಕ್ಕೆ ನಾನು ಇನ್ನೊಬ್ಬರನ್ನ ನಗಿಸ್ತಾ ಅವ್ರನ್ನ ಸಂತೋಷವಾಗಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ನನ್ನಿಂದ ನಿಂಗೆ ಸಂತೋಷ ಸಿಗ್ತಾ ಇಲ್ವಾ?
ಅಮೃತವರ್ಷಿಣಿ. ತಲೆ ಮೇಲೆ ಕಸ ಇತ್ತು. ವರ್ಷಾ, ನಾ ಹೇಳಿದ್ದೆಲ್ಲ ತಂದ್ಯಾ? ಹಾ, ಎಲ್ಲ ತಂದಿದ್ದೀನಿ. ಯಾಕಮ್ಮ ಅಲ್ಲೇ ನಿಂತ್ಬಿಟ್ರೆ? ಬನ್ನಿ. ನಾನು ಬಂದಿದ್ರಿಂದ ನಿಮ್ಗೇನು ತೊಂದರೆ ಆಗ್ಲಿಲ್ಲ ತಾನೆ? ಖಂಡಿತ ಇಲ್ಲ. ಏನ್ ಹೇಳಿ? ನಾಳೆ ಕೋಮಲ್ನ ನೋಡೋದಿಕ್ಕೆ ಹುಡುಗನ ಮನೆಯವ್ರು ಬರ್ತಾ ಇದಾರಲ್ವಾ, ಅದಕ್ಕೆ ಕೋಮಲ್ಗೆ ಒಂದು ಹೊಸ ಸೀರೆ ತರಬೇಕಿತ್ತು. ಆದ್ರೆ ಕೆಲಸದ ಗಡಿಬಿಡಿನಲ್ಲಿ ಮರ್ತೋಯ್ತು. ಜೊತೆಗೆ ಕೋಮಲ್ಗೆ ಸೀರೆ ಉಟ್ಟು ಅಭ್ಯಾಸನೇ ಇಲ್ಲ, ಹಾಗಾಗಿ ಅವಳ ಹತ್ರ ಯಾವ ಸೀರೆಗಳೂ ಇಲ್ಲ. ಬೆಳಿಗ್ಗೆ ಬೇಗ ಹೋಗಿ ಅವಳಿಗೊಂದು ಹೊಸ ಸೀರೆ ತರಬೇಕು. ಅಷ್ಟೇನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ವರ್ಷ, ಮೊನ್ನೆ ನೀನು ಶಾಪಿಂಗ್ ಮಾಡಿ ಒಂದಿಷ್ಟು ಸೀರೆಗಳನ್ನ ತೊಗೊಂಡ್ಬಂದಿದ್ದಲ್ಲ, ಅದರಲ್ಲೇ ಒಂದು ಕೊಡು. ಕೊಡ್ತೀನಿ. ನೋಡಿದೆಯಮ್ಮ ನನ್ನ ಸೆಲೆಕ್ಷನ್ ಹೇಗಿದೆ? ನಿಮ್ ಸೆಲೆಕ್ಷನ್ ಇಷ್ಟು ಬೆಸ್ಟ್ ಇರಲಿಲ್ಲ ಅಲ್ವಾ? ಕಳ್ಳ, ಹೆಂಡತಿ ಬಂದಿದ ತಕ್ಷಣ ಅಮ್ಮನ ಸೆಲೆಕ್ಷನ್ನೇ ಆಡ್ಕೊಳ್ತಾ ಇದೀಯಾ? ಅಮ್ಮ ಅಮ್ಮ ಬಿಡಿ ಅಮ್ಮ, ಹೇಳಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ತಪ್ಪಾಯ್ತು 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 ಕಳ್ಳ. ಮನೇಲಿದ್ದೀನಿ ಅಂದರೆ ಅದು ನಿಮ್ಮಿಂದ. ಆದರೆ ನನ್ನಿಂದ ನಿಮ್ಗೆ ಯಾವತ್ತೂ ಸಂತೋಷ ಸಿಕ್ಕಿಲ್ಲ. ನಿಮಗಷ್ಟೇ ಅಲ್ಲ, ಈ ಮನೇಲಿ ಯಾರಿಗೂ ನನ್ನಿಂದ ಸಂತೋಷ ಕೊಡೋಕ್ಕಾಗ್ತಿಲ್ಲ. ಇದೆಲ್ಲ ಯಾವಾಗ ಸರಿಯಾಗುತ್ತೆ? ಶಿಲ್ಪಾ, ಶಿಲ್ಪಾ! ಯಜಮಾನ್ರೆ, ನನಗೊಂದು ಮೂಸಂಬಿ ಜ್ಯೂಸ್ ತಗೊಂಡ್ ಬಾ, ತುಂಬಾ ಸುಸ್ತಾಗ್ತಿದೆ. ಸರಿ ಯಜಮಾನ್ರೆ. ನೀನೇ ಮಾಡಿ, ನೀನೇ ತರಬೇಕು. ಬೇರೆಯವ್ರು ತಂದ್ರೆ ನನಗಿಷ್ಟ ಆಗಲ್ಲ. ಆಯ್ತು ಯಜಮಾನ್ರೆ.